ಕೆಂಡ ಹಾಯುವುದನ್ನು ನೋಡಿದ್ದೇವೆ. ಆದರೆ ಈ ಸನ್ನಿಧಾನದ ಗುರುಸ್ವಾಮಿಗಳು ಕೆಂಡದ ಮೇಲೆ ಉರುಳು ಸೇವೆ ನಡೆಸಿದರು. ಅಲ್ಲದೆ ಕೆಂಡದ ಮೇಲೆ ನಿಂತು ತೀರ್ಥವನ್ನ ವಿತರಿಸಿದರು. ಕಲಿಯುಗದಲ್ಲಿ ಹರಿಯ ನಾಮಸ್ಮರಣೆ ಮಾಡುವ ಭಕ್ತರು ಯಾವ ಪಾಪ ಯಾವ ಭಯವನ್ನ ಹೊಂದಿದರೂ ಅದೆಲ್ಲವೂ ಕ್ಷಣದಲ್ಲಿ ಮಾಯವಾಗಿ ಪುನೀತರಾಗುತ್ತಾರೆ ಎಂಬುದನ್ನ ಹರಿವಂಶ ಕಥಾವೃತದಲ್ಲಿ ಹೇಳಿದ್ದಾರೆ. ಅಂತೆಯೇ ಹೊನ್ನಾವರ ತಾಲೂಕಿನ ಬಳ್ಕೂರಿನ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ 13ನೇ ವರ್ಷದ ದೀಪೋತ್ಸವವನ್ನ ಶ್ರೀಹರಿಯ ರಥ ಸಾಗುವ ಪುಣ್ಯ ಭೂಮಿಯಾದ ರಥಬೀದಿಯಲ್ಲಿ ನಡೆಯಿತು. ಕೆಂಡಹಾಯುವ ಕಾರ್ಯಕ್ರಮದಲ್ಲಿ ಸನ್ನಿಧಾನದ ಗುರುಸ್ವಾಮಿ ಮಾದೇವಸ್ವಾಮಿಯವರು ಕೆಂಡದ ಮೇಲೆ ಉರುಳುವ ಸೇವೆ ನಡೆಸಿ ಕೆಂಡದ ಮೇಲೆ ನಿಂತು ಮಾಲೆ ಧರಿಸಿದ ಸ್ವಾಮಿಗಳಿಗೆ ತೀರ್ಥ ವಿತರಿಸಿದರು. ಕುಂದಾಪುರ ದಿನೇಶ್ ಗುರುಸ್ವಾಮಿಯವರು ಕೆಂಡದ ಮೇಲೆ ನಿಂತು ತೀರ್ಥ ವಿತರಿಸಿದರು. ಸ್ವಾಮಿಗಳು ಕೆಂಡದ ಮೇಲೆ ಹೂವಿನ ಹಾಸಿಗೆಯ ಹಾಗೆ ನಡೆದಂತೆ ನಿಧಾನವಾಗಿ ನಡೆಯುತ್ತಿರುವ ದೃಶ್ಯ ಕಂಡುಬಂತು. ಈ ಸಂದರ್ಭದಲ್ಲಿ ಇಡಗುಂಜಿ ಸನ್ನಿಧಾನದಲ್ಲಿ ಮಾಲೆ ಧರಿಸಿದ ಮಹಿಳಾ ಸ್ವಾಮಿಗಳು ಕೆಂಡದ ಹಾದಿಯಲ್ಲಿರುವುದು ಎಲ್ಲರ ಗಮನ ಸೆಳೆಯಿತು. ಕಟ್ಟಿಗೆಯಿಂದ ತಯಾರಿಸಿದ ಅಗ್ನಿಯಲ್ಲಿ ಮಾಲೆ ಧರಿಸಿದ ಸ್ವಾಮಿಗಳಿಂದ ಅಗ್ನಿ ಪ್ರವೇಶ ಭಕ್ತರ ಗಮನ ಸೆಳೆಯಿತು. ಈ ಎಲ್ಲ ಕಾರ್ಯಕ್ರಮವನ್ನು ದಿನೇಶ್ ಗುರುಸ್ವಾಮಿ ಕುಂದಾಪುರ ಇವರ ಆಶೀರ್ವಾದ ಮತ್ತು ಉಪಸ್ಥಿತಿಯಲ್ಲಿ ನೀಲಗೋಡ ದೇವಾಲಯದ ಪ್ರಧಾನ ಅರ್ಚಕರಾದ ಮಾದೇವನವರು ನೆರವೇರಿಸಿದರು. ಬ್ರಹ್ಮತೀರ್ಥ ಸಂಚಾರಿ ಪೀಠದ ಪರಮಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ದಿವ್ಯ ಉಪಸ್ಥಿತಿ ವಹಿಸಿ ಆಶೀರ್ವಚನ ನೀಡಿ, ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ, ಪ್ರತಿ ಸಲ ಮಾನವ ಜನ್ಮ ಸಿಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಮಾನವ ಜನ್ಮ ಪಡೆದ ನಾವು ಭಗವಂತನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಅವನನ್ನ ಭಜಿಸಬೇಕು, ದೇಶ ಪ್ರೇಮ ರೂಢಿಸಿಕೊಳ್ಳಬೇಕು. ಮನುಷ್ಯ ತಿಳಿಯದೆ ಅನೇಕ ತಪ್ಪುಗಳನ್ನ ಮಾಡುತ್ತಾನೆ. ಭಗವಂತನಲ್ಲೇ ಮೊರೆ ಹೋಗಿ ಶ್ರದ್ಧೆಯಿಂದ ಬೇಡಿಕೊಂಡು ತಿದ್ದಿಕೊಂಡರೆ ನಮ್ಮ ಮುಂದಿನ ಮಾರ್ಗ ಸುಲಭವಾಗುತ್ತದೆ. ಮಾಲೆ ಧರಿಸಿದ ಸ್ವಾಮಿಗಳು ಯಾತ್ರೆಗೆ ಹೋಗಿ ಬಂದ ನಂತರವೂ ನಾವು ಯಾವ ಉದ್ದೇಶಕ್ಕೆ ಹಾಕಿದ್ದೇವೆ ಎಂದು ತಿಳಿದು ಅದನ್ನೇ ರೂಢಿಸಿಕೊಳ್ಳಬೇಕು. ನಮ್ಮಲ್ಲಿ ಏನಾದರೂ ದುಶ್ಚಟವಿದ್ದರೆ ಅದನ್ನು ದೂರ ಮಾಡಿಕೊಂಡಾಗ ಮಾತ್ರ ಮಾಲೆ ಧರಿಸಿದ್ದಕ್ಕೆ ಸಾರ್ಥಕವಾಗುತ್ತದೆ. ಮಾಲೆ ಹಾಕಿದ ನಂತರವೂ ಇದೇ ನಿಷ್ಠೆಯಿಂದ ಮಾಲೆ ತೆಗಿರಿ, ಹಾಕಿಕೊಂಡೇ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿಂದ ತೆರಿಗೆ ನಂತರದ ಬಂದ ನಂತರ ನಾವು ಯಾವ ಉದ್ದೇಶಕ್ಕೆ ಹಾಕಿದ್ದೇವೆ, ನಮ್ಮ ಸೇಸಿಗೆ ಹಾಕಿದ್ದೇವೆ. ಆ ಸೇಸಿಗೆ ಹಾಕಿದ ನಮ್ಮಲ್ಲಿ ಏನಾದರೂ ದುಷ್ಟಚಟವನ್ನು ಇದ್ದರೆ ಅದನ್ನು ನಾವು ಪುನಃ ಬಿಡಬೇಕು. ಬಿಟ್ಟರೆ ಮಾತ್ರ ಅದರಲ್ಲಿ ನಮಗೆ ಒಂದು ಒಳ್ಳೆಯದು. ಪುನಃ ಬಂದು ಶಬರಿಮಲೆಗೆ ಹೋಗೋದು ಬರೋದು 48 ದಿವಸ, 56 ದಿವಸ, 12 ದಿವಸ ಉಪವಾಸ ಮಾಡಿ ಹೊರಗೆ ಮಲಗಿ ಎಲ್ಲ ಮಾಡಿ ಪುನಃ ದುಷ್ಟ ಚಟಕ್ಕೆ ಬಂದರೆ ಅದು ಏನು ಅಷ್ಟು ನನಗೆ ಸೇಸು ಕಾಣೋದಿಲ್ಲ. Thank you.
ಕಾಶ್ಮೀರ ನ್ಯೂಸ್, ಶ್ರೀಧರ್ ನಾಯ್ಕ ಹೊನ್ನಾವರ.